ಒಂದು ಸತ್ಯಶೋಧನಾ ಸಮಿತಿಯನ್ನು ಮಾಡಬೇಕು. ಇಲಾಖೆಯಲ್ಲಿ ಕೆಲವು ಅಧಿಕಾರಿಗಳು ಇಟ್ಕೊಂಡು ಏನು ನಡೆದಿದೆ ಅನ್ನುವಂಥದ್ದು, ಶಾಲೆಯ ಮಕ್ಕಳನ್ನು ರಾಜಕೀಯವಾಗಿ ಬಳಸ್ತಕ್ಕಂಥದ್ದು ಆಗುವಂಥದ್ದು. ಯಾರು ಒತ್ತಡದ ಮೇಲೆ ಮಾತಾಡಬೇಕಾದ ಅನಿವಾರ್ಯತೆ ಅವರಲ್ಲಿ ಕೂಡ ಇದೆ, ಅವರ ಜೊತೆ ಬರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಮತೀಯ ಸಾಮರಸ್ಯಕ್ಕೆ ತೊಡಕಾಕಿರ್ತಕ್ಕಂಥ ವಾತಾವರಣ ಬಂದಿರತಕ್ಕಂಥದ್ದು ನಮ್ಮ ಕಳಂಕ ಇದೆ. ನಮ್ಮ ಆಶೆ ಇನ್ನು ಕೂಡ ಸಮಾಜದಲ್ಲಿ ಸಾಮಾಜಿಕ ಸಾಮರಸ್ಯ ಉಳಿಬೇಕು ಅನ್ನುವಂಥ ನಮ್ಮ ದೃಷ್ಟಿ. ಇವತ್ತು ಬಂದಿರತಕ್ಕಂಥದ್ದು ನಾವು ಅದನ್ನು ಉಳಿಸಬೇಕು ಅಂತೇಳಿ ಕೆಲವರು ಪ್ರಚೋದನೆ ಮಾಡತಕ್ಕಂಥವ್ರು ಇರ್ಬೋದು ಏನಾದರೂ ಸಮಸ್ಯೆ ಬಂದರೆ, ಆದರೆ ನಾವು ಆ ಕೂಟದಲ್ಲಿ ನಾವಿಲ್ಲ. ಒಂದು ಸುಂದರ ಸಮಾಜ ನಿರ್ಮಾಣದ ಹೊಣೆಗಾರಿಕೆಯಲ್ಲಿ ಬಹುಶಃ ಒಪ್ಪು ತಪ್ಪುಗಳ ವಿಮರ್ಶೆ ಕೂಡ ಆಗಬೇಕಾಗಿದೆ. ನಮ್ಮ ನಾವು ಸಂಬಂಧಪಟ್ಟ ಇವತ್ತು ಸಂಸ್ಥೆಯ ಮುಖ್ಯಸ್ಥರನ್ನು ಕರೆದು ಅವರ ಅಭಿಪ್ರಾಯವನ್ನು ತಗೊಂಡಿದ್ದೇವೆ. ಅದೇ ರೀತಿಯಲ್ಲಿ ನಾವು ಜನರ ಅಭಿಪ್ರಾಯ ಕೂಡ ಬೇಕಾಗಿದೆ. ಅದಕ್ಕೆ ನಾವು ಸರ್ಕಾರಕ್ಕೆ ನಾವೊಂದು ಮನವಿಯನ್ನು ಕೊಡಲಿಕ್ಕಿದ್ದೇವೆ. ಒಂದು ಸತ್ಯಶೋಧನಾ ಸಮಿತಿಯನ್ನು ಮಾಡಬೇಕು. ಇಲಾಖೆಯಲ್ಲಿ ಕೆಲವು ಅಧಿಕಾರಿಗಳು ಇಟ್ಕೊಂಡು ಏನು ನಡೆದಿದೆ ಅನ್ನುವಂಥದ್ದು, ಯಾಕೆಂತ ಹೇಳಿದ್ರೆ ಇದನ್ನು ಒಂದು ಘರ್ಷಣೆಗೆ ಕಾರಣ ಆಗುವಂಥ ರೀತಿ ಆಗಬಾರ್ದು. ಇದು ಇವತ್ತು ನಿನ್ನೆ ಆಗಿದೆ, ಕೆಲವಾರು ಏನೋ ನಿರ್ಣಯಗಳು ಆಗಿರ್ಬೋದು, ಆದರೆ ಈ ಮುಂದಿನ ದಿವಸಗಳಲ್ಲಿ ಇದು ಯಾವ ಹಂತಕ್ಕೆ ಮುಟ್ಟಬಹುದು ಅಂತ ಹೇಳುವಂಥದ್ದು ನಾವು ಹೇಳಲಿಕ್ಕಾಗುತ್ತೆ. ಆದ್ದರಿಂದಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಈ ಜಿಲ್ಲೆಯ ಸಾಮಾಜಿಕ ಸಾಮರಸ್ಯ, ಯಾವುದೇ ಅಹಿತಕರ ಘಟನೆಗಳು ಆಗಬಾರ್ದು, ಯಾರು ಮನುಷ್ಯ ಮನುಷ್ಯರ ಮಧ್ಯೆ ಜಗಳ ಆಗ್ತಕ್ಕಂಥ ಕೆಲಸ ಆಗಬಾರ್ದು. ಮುಖ್ಯವಾಗಿ ಇಲ್ಲಿ ಶಿಕ್ಷಣ ಇಲಾಖೆ, ಮುಖ್ಯವಾಗಿ ಇವತ್ತು ಆಡಳಿತ ಮಂಡಳಿ, ಇವ್ರದ್ದು ಕ್ರೈಸ್ತ ಆಡಳಿತ ಮಂಡಳಿ ಇದೆ, ಇಲಾಖೆ ಅವರು ಕೂಡ ಮೊದಲು ಜವಾಬ್ದಾರರಾಗ್ತಾರೆ. ಏನು ಸಮಸ್ಯೆಯನ್ನು ಉದ್ಭವ ಆಗುವಾಗ ಅದನ್ನು ಸರಿಪಡಿಸಬೇಕಾದ ಜವಾಬ್ದಾರಿ ಶಿಕ್ಷಣ ಇಲಾಖೆಯದು ಇದೆ. ಅಲ್ಲಿ ಕೂಡ ಅದು ಯಾಕೆ ಅದು ಅದನ್ನು ಅದು ಸರಿ ಮಾಡಲಿಕ್ಕೆ ಆಗಿಲ್ಲ ಅನ್ನುವಂಥದ್ದು ಕೂಡ ಒಂದು ವಿಮರ್ಶೆ ಆಗಬೇಕಾಗಿದೆ. ಅದೇ ರೀತಿಯಲ್ಲಿ ಇವತ್ತು ಮಕ್ಕಳ ಮನಸ್ಸು ಅಂತ ಹೇಳಿದ್ರೆ ಪರಿಶುದ್ಧವಾದ ನಿಷ್ಕಲ್ಮಶವಾದ ಮನಸ್ಸು, ಮಕ್ಕಳ ಮನಸ್ಸನ್ನು ಏನಾದರೂ ಹೇಳಿ ಪ್ರಚೋದನೆ ಮಾಡತಕ್ಕಂಥ ರೀತಿಯಲ್ಲಿ ಮಕ್ಕಳನ್ನು ಇದಕ್ಕೆ ಬಳಸುವಂಥದ್ದು, ಬಹುಶಃ ನಾವು ಬಳಸುವಂಥದ್ದು ಆಗಬಾರ್ದು. ಮುಂದೆ ಯಾವುದೇ ಸನ್ನಿವೇಶ ಮಕ್ಕಳು, ನಾವು ಹೆತ್ತವರು, ಪೋಷಕರು, ಊರಿನವರು, ನಾಗರಿಕರು, ಸಮಾಜ, ಅವರು ಯಾರು ಮಾತಾಡ್ತಾರೆ, ಶಾಲೆಯ ಮಕ್ಕಳನ್ನು ರಾಜಕೀಯವಾಗಿ ಬಳಸ್ತಕ್ಕಂಥದ್ದು ಆಗಬಾರ್ದು. ಮತ್ತೆ ಯಾವ ತಪ್ಪು ಒಪ್ಪಿನ ಬಗ್ಗೆ ನಾನು ಮಾತಾಡಿದ್ದಿಲ್ಲ, ಬಳಸಬಾರ್ದು ಅನ್ನುವಂಥದ್ದು ಎರಡು ವಿಚಾರಗಳು ನಮ್ಮ ಮನಸ್ಸಲ್ಲಿ ಬಂದಿವೆ. ಇದರ ಬಗ್ಗೆ ಬಹುಶಃ ಯಾರು ಇದಕ್ಕೆ ಈ ಇಲಾಖೆಗೆ ಸಂಬಂಧಪಟ್ಟಾಗಿ ನಮ್ಮ ಸರ್ಕಾರದ ಕಡೆಯಿಂದ ಒಂದು ತನಿಖೆ ಆಗಿ ಅದಕ್ಕೆ ಒಂದು ಕ್ರಮ ಆಗಬೇಕು ಅನ್ನುವಂಥದ್ದು. ಅದರಿಂದಾಗಿ ನಾವು ಇದರ ಬಗ್ಗೆ ಮುಂದಕ್ಕೆ ಏನನ್ನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಇದು ಪ್ರೈಮರಿ ಹಂತದಲ್ಲಿ ಇದೆ, ಇದು ಯಾವುದೇ ಉಲ್ಬಣಾ ಸ್ಥಿತಿಗೆ ಹೋಗದಂತೆ ನೋಡಿಕೊಳ್ಳುವಂಥ ಒಂದು ಪ್ರಾಥಮಿಕ ಒಂದು ಉದ್ದೇಶದಿಂದ ಒಂದು ಪ್ರಾಥಮಿಕ ಶಿಕ್ಷೆ ಆಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ನಾವು ಮತ್ತೆ ಯಾವಾಗ ಗಲಾಟೆ ಆಗಬಾರ್ದು, ನೀವು ಎಷ್ಟು ಅರ್ಥ ಮಾಡಿಕೊಂಡ್ರೆ ಗಲಾಟೆ ಆಗಬಾರ್ದು. ಆದ್ದರಿಂದಾಗಿ ಈ ದೃಷ್ಟಿಯಲ್ಲಿ ನಾವು ಮುಂದಕ್ಕೆ ನಮ್ಮ ಈ ಯಾವ ರೀತಿಯಲ್ಲಿ ಇದನ್ನು ಇವು ಅಧಿಕಾರಿಗಳು ಮೊದಲು ಬಂದು ಇಲ್ಲಿ ಬರಬೇಕಾಗಿತ್ತು, ಅವ್ರು ಮಾತಾಡಬೇಕಾಗಿಲ್ಲ. ಇದು ಎಲ್ಲ ಉಲ್ಬಣಾ ಸ್ಥಿತಿಗೆ ಬಂದ ಮೇಲೆ ಅವ್ರು ಬಂದು ಏನು ಮಾಡೋದು, ಯಾರು ಒತ್ತಡದ ಮೇಲೆ ಮಾತಾಡಬೇಕಾದ ಅನಿವಾರ್ಯತೆ ಅವರಲ್ಲಿ ಕೂಡ ಇದೆ, ಅವರ ಜೊತೆ ಬರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ. ಅದು ಅದನ್ನು ಒಂದು ರೀತಿಯಲ್ಲಿ ಸ್ವತಂತ್ರವಾಗಿ ಅವರು ಮಾಡಬೇಕು. ನಾವು ಯಾರ ಪರವಾಗಿ ಮಾತಾಡ್ತಕ್ಕಂಥದ್ದಲ್ಲ, ಸ್ವತಂತ್ರವಾಗಿ ಅದು ಒಂದು ಆಗಬೇಕು ಅನ್ನುವಂಥ ಮಾತು. ನೋಡಿ, ಮಕ್ಕಳನ್ನು ಬಳಸ್ತಕ್ಕಂಥದ್ದು ನಾನು ಕೆಲವು ಸಾರಿ ನಾವು ಅದನ್ನೇ ಹೇಳ್ತಿರೋದು. ಅದು ಏನು ಅಂತೇಳಿ ನಾನು ಅದು ಯಾವ ರೀತಿಯಲ್ಲಿ ಮಾತಾಡಿಸಿದ್ದಾರೆ ಅದು ಮುಖ್ಯ ಅಲ್ಲ, ಅದು ಹೇಗೆ ಅಂತೇಳಿ ಅದು ವಿಮರ್ಶೆ ಆಗಬೇಕು, ತನಿಖೆ ಆಗಬೇಕು, ಅದನ್ನೇ ತನಿಖೆ ಮಾಡಬೇಕು. ಯಾಕೆಂದರೆ ಪ್ರಾಥಮಿಕ ಲೆವೆಲಲ್ಲಿ ಈ ಮಕ್ಕಳ ಒಂದು ಶಿಕ್ಷಣ ಇಲಾಖೆ, ಎರಡನೇ ಹಂತದಲ್ಲಿ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಸಂಬಂಧಪಟ್ಟಂಥ ಮಕ್ಕಳನ್ನು ದುರುಪಯೋಗ ಮಾಡತಕ್ಕಂಥ ಪ್ರಯತ್ನಗಳು ಕೂಡ ಇರ್ಬೋದು. ನಾನು ನೇರವಾಗಿ ಹೇಳ್ತಕ್ಕಂಥದ್ದು ಅದನ್ನು ಕೂಡ ಅವರ ಬಗ್ಗೆನೂ ಕೂಡ ತನಿಖೆ ಆಗಬೇಕು. ಎರಡು ವಿಷಯಗಳ ಬಗ್ಗೆ ಜಿಲ್ಲಾಡಳಿತ ಅಂತ ಹೇಳೋದಕ್ಕೆ ಹೆಚ್ಚಾಗಿ ಇವತ್ತು ಪ್ರಾಥಮಿಕ ಹಂತದಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಸ್ವಲ್ಪ ಅದಕ್ಕೆ ಅವರು ಸರಿಯಾಗಿ ಅದನ್ನು ನಿಭಾಯಿಸುವಲ್ಲಿ ಸ್ವಲ್ಪ ಹಿಂದಕ್ಕೆ ಉಳಿದಿದ್ದಾರೆ ಅನ್ನುವಂಥದ್ದು.